ಏನು ಅತ್ಯಾಚಾರ ಮಾಡಿದ್ದಾರೋ ಏನು ಅತ್ಯಾಚಾರಗಳನ್ನು ರಕ್ಷಣೆ ಮಾಡಿದ್ದಾರೋ ಅವರಿಗೆ ನಮ್ಮನ್ನು ಯಾವ ರೀತಿಯೂ ಕಟ್ಟಲಿಕ್ಕೆ ಆಗುವುದಿಲ್ಲ. ಇವತ್ತು ಸತ್ಯದ ತೂಕ ಎಷ್ಟು ಮೇಲೆ ಹೋಗಿದೆ ಅಂತ ಹೇಳಿದ್ರೆ ರಾಜ್ಯ ಅಲ್ಲ ರಾಷ್ಟ್ರವ್ಯಾಪಿ ಹೋಗ್ತಾ ಉಂಟು. ಅದನ್ನು ತಡಿಲಿಗೋಸ್ಕರ ಅವರೇ ಒಡಿಸುವುದು, ಅವರೇ ಅಡ್ಮಿಟ್ ಮಾಡುದು, ಕಂಪ್ಲೇಂಟ್ ನಮ್ಮ ಮೇಲೆ ಮಾಡಿಸೋದು ಅಷ್ಟೇ. ಇದು ಅತ್ಯಾಚಾರಿಗಳು ಯಾರಿದ್ದಾರೋ ಅವರನ್ನು ರಕ್ಷಣೆ ಮಾಡುವಂತ ಪಾಪಿಗಳು ಯಾರಿದ್ದಲ್ಲ ಈ ಪೇಟದಾರಿಗಳು, ಅವ್ರು ಮಾಡುದು ನಾವಲ್ಲ. ನಮ್ಗೆ ಇದೆಲ್ಲ ಜುಜುಬಿಗಳಿದೆಲ್ಲ. ನಮ್ಮ ಹಿಂದ್ಗಡೆ ಕೋಟಿ ಕೋಟಿ ಜನ ಸತ್ಯದ ಪರವಾಗಿ ಹೋರಾಟ ಮಾಡುವವರಿದ್ದಾರೆ. ಈ ಕಚ್ಚಿಡ ಕೆಲಸ ಎಲ್ಲ ನಾವು ಮಾಡುದಲ್ಲ, ಈ ಕಚ್ಚಿಡ ಕೆಲಸ ಅವ್ರು ಮಾಡೋದು. ಅವರ ಕೆಲವು ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ ಬೀದಿಗೆ ಬೀದಿ ಪಾಲಾಗ್ಲಿಕ್ಕೆ ರೆಡಿ ಆಗಿದ್ದವ್ರು, ಅವ್ರು ಮಾಡುವಂತದ್ದು ನಾವಲ್ಲ. ನಮ್ಗೆ ಇದೆಲ್ಲ ಅಗತ್ಯವೇ ಇಲ್ಲ. ಹೇಳ್ತಾಳೆ ನಾನೇ ಬಂದು ಎದೆಗೆ ಕೈ ಹಾಕಿದ್ದೇನೆ ಅಂತ ಹೇಳಿ. ಅವಳಿಗೆ ಎಷ್ಟು ಎದೆ ಇದೆ ಅವಳಿಗೆ ಹೇಳ್ಬೇಕಲ್ಲ. ನಾನು ನಾವೇನು 40 ವರ್ಷದಿಂದ ಹೋರಾಟ ಮಾಡಿದವರು ಸ್ವಾಮಿ. ನನ್ನ ಮನೆಯ ಸಿಸಿ ಫುಟೇಜ್ನ ಅಡಿಯಲ್ಲೇ ಇದ್ದೆ. ಇವತ್ತು ಕೂಡ ಡಿ ಎಸ್ ಪಿ ಸಾಹೇಬರು ಬಂದ್ರು, ಒಟ್ಟಾರೆ ಒಬ್ಬನೇ ಮೇಲೆ ಕೇಸ್ ಮಾಡ್ಲಿಕ್ಕೆ ಆಗ್ತದ? ಇದು ಹಿಂದೆ ಎಲ್ಲ ನಡೀತಿತ್ತು, ಇದು ಆಧುನಿಕ ಯುಗ ಇಲ್ಲ. ಇದನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ವೀಸಾದು ಫುಟೇಜ್ ಅದು ಫುಟೇಜ್ ಎಲ್ಲ ಡುಪ್ಲಿಕೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಒರಿಜಿನಲ್ ಬಂದಾಗ ಗೊತ್ತಾಗ್ತದೆ ಈ ಆರೋಪಿಗಳಿಗೆ ಏನು ಅಂತ ಹೇಳಿ. ನಾನು ಅದಕ್ಕೆ ಹೇಳೋದು ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಸಹ ನೀವು ಕೇಳುವಾಗ ಉತ್ತರ ಕೊಡ್ಲೇಬೇಕು. ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದರೆ ಅಪಾರ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿಯೇ ನಮಗೆ ಪ್ರೋತ್ಸಾಹ. ಧನ್ಯವಾದಗಳು.